ಸಂಪರ್ಕಕ್ಕಾಗಿ ಜಲಜೀವನ್ ಮಿಷನ್ ಅಡಿ ಮೀಟರ್ ಅಳವಡಿಸಿರುವ ಕ್ರಮ ಖಂಡಿಸಿ ಸೋಮನಹಳ್ಳಿ ಗ್ರಾಮದ ಮಹಿಳೆಯರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ನೀರಿನ ಸಂಪರ್ಕಕ್ಕೆ ಮೀಟರ್ ಅಳವಡಿಸುವ ಮೂಲಕ ಆರ್ಥಿಕವಾಗಿ ಹಿಂದುಳಿದಿರುವ ಜನರ ಮೇಲೆ ಹೊರೆ ಹೊರಿಸುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮನೆ ಮನೆಗೆ ನೀರಿನ ಸಂಪರ್ಕ ಪಡೆದಿರುವ ಪ್ರತಿಯೊಬ್ಬರಿಗೂ ಮೀಟರ್ ಅಳವಡಿಸುವ ಮೂಲಕ ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದಾರೆ. ಈಗಾಗಲೇ ಕೋವಿಡ್ನಿಂದ ಜನರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು ವಿದ್ಯುತ್ ತೆರಿಗೆ, ಭೂಕಂದಾಯ, ಮನೆ ಕಂದಾಯ, ನೀರಿನ ಕಂದಾಯ ಕಟ್ಟಲು ಸಾಧ್ಯವಾಗದ ಸಂದರ್ಭದಲ್ಲಿ ನೀರಿಗೆ ಮೀಟರ್ ಅಳವಡಿಸಿ ತೊಂದರೆ ಕೊಡುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮದ್ದೂರು ತಾಲೂಕು ಸೋಮನಹಳ್ಳಿ ಗ್ರಾಮ ಮಲೈನಗರ ಇದರಿಂದ ಮತ್ತೆ ಊರ ನಮ್ಮ ಕೆಳಗಡೆ ಸೋಮನಹಳ್ಳಿ ಗ್ರಾಮದಿಂದ ಎಲ್ಲರೂ ಗ್ರಾಮಸ್ಥರೆಲ್ಲ ಬಂದು ಏನು ಕರ್ಜಿ ಕೊಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಮೀಟರ್ ಹಾಕ್ತಾ ಇದ್ದಾರಲ್ಲ ಈಗ ಆಲ್ರೆಡಿ ಕಾವೇರಿ ವಾಟರ್ ಕೊಟ್ರೆ ಹಾಕಿ ಇಲ್ಲಾದ್ರೆ ಅದೇ ನೀರಿಗೆ ಮೀಟರ್ ಹಾಕಿ ಪಾಪ ಈಗ ಆಲ್ರೆಡಿ ನೀರಿನ ಕಂದಾಯ ಮನೆ ಕಂದಾಯ ಈ ಕೋವಿಡ್ ಸಮಸ್ಯೆ ಸುಮಾರು ಇದೆ ಎರಡು ಮೂರು ವರ್ಷದಿಂದ ಅದರಲ್ಲೂ ಈ ಬಿಲ್ಲು ಅವರು ಕಟ್ಟಕ್ಕೆ ಆಗುದಿಲ್ಲ ಅಲ್ವಾ ಅದೇ ಹೆಂಗೆ ಇವರು ಮೀಟರ್ ಹಾಕೊಂಡು ಇದಕ್ಕೂ ನಾವು ಬಿಲ್ ಫಿಕ್ಸ್ ಮಾಡ್ತೀವಿ ಅಂತಂದ್ರೆ ಕಾವೇರಿ ಕೊಡೋ ನಾನು ಕಾವೇರಿ ನೀರು ಕೊಟ್ರೆ ಹಾಕ್ಲಿ ಇಲ್ಲಾಂದ್ರೆ ಬೇಕಾಗಿಲ್ಲ ಸ್ಟಾಪ್ ಮಾಡಿ ನೀರು ಗಡಿಸಿದೆ ಅದು ಚೆನ್ನಾಗಿಲ್ಲ ನೀರು ಗಡಿಸಿದೆ ಅದನ್ನೇ ಪಾಪ ಕಾಯಿಸ್ಕೊಂಡು ಏನೋ ಕುಡ್ಕೊಂಡೆ ಜೋಡ ಮಾಡ್ತಾವ್ರಲ್ವ ಅಂತದ್ರಲ್ಲಿ ನೀರು ಬಿಲ್ ಹಾಕ್ತೀವಿ ಅದಾಗಿ ಎಷ್ಟೋ ಕಾಲ ಕಮರ್ಷಿಯಲ್ ಕಡೆಯಿಂದ ಎಲ್ಲ ಬರ್ತಾ ಇಲ್ವಾ ಟ್ಯಾಕ್ಸ್ ಹೇಳಿ ಸ್ಟಾಪ್ ಮಾಡಿ ಈಗ ನೀರು ಹಾಕ್ತಾರಪ್ಪ ಅದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇನ್ನು ಆಕ್ರೋಶ ವ್ಯಕ್ತಪಡಿಸಿ ಪಿಡಿಒ ಸತೀಶ್ ಅವರಿಗೆ ಪತ್ರವನ್ನ ಸಲ್ಲಿಸಿದರು. ಇದೇ ವೇಳೆ ತಾಯಮ್ಮ, ಸುಜಾತಾ, ರಾಧಾ, ಜಯಮ್ಮ, ಮೋನಿಸಾ, ನಿರ್ಮಲಾ, ನಾಗಮ್ಮ, ಮಾಯಾಜ್ಯೋತಿ, ಶಿವು, ಪಾರ್ವತಿ, ಶಾರದಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.